ಹೆಚ್ಎಸ್ಆರ್ ಲೇಔಟ್ನಲ್ಲಿ ಎಟ್ ಸೋರ್ಸ್ ಕಸ ಸೆಗ್ರಿಗೇಷನ್ ಮಾಡುವಂತಹ ವಿಧಾನ ಯಶಸ್ವಿ ಆದಮೇಲೆ ನಾವು ಆ ರೀತಿ ಕಸ ವಿಂಗಡಣೆಗೊಂಡಿರುವಾಗ ಅದನ್ನು ಯಾಕೆ ಗೊಬ್ಬರ ಮಾಡಬಾರ್ದು, ಇದ್ರ ಬಗ್ಗೆ ಯಾಕೆ ಜನರಿಗೆ ಅರಿವು ಮೂಡಿಸಬಾರ್ದು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ವಿ. ಮನೆ ಮನೆಗೂ ಇದ್ರ ಬಗ್ಗೆ ಹೋಗಿ ಹೇಳೋದು ಕಷ್ಟ ಸಾಧ್ಯವಾಗಿರೋದ್ರಿಂದ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ ಇಲ್ಲಿ ನಾವು ಯಾವ ರೀತಿ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ ಯಾವ ರೀತಿ ಕಸವನ್ನು ಮನೆಯಲ್ಲಿ ಉತ್ಪಾದನೆಯಾಗುವಂಥ ಹಸಿ ಕಸದಿಂದ ಗೊಬ್ಬರ ತಯಾರಿಸಬಹುದು ಅನ್ನೋದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತೀವಿ. ಈ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರದಲ್ಲಿ ಹೋಮ್ ಕಾಂಪೋಸ್ಟಿಂಗ್ ಹಾಗೂ ಕಮ್ಯುನಿಟಿ ಕಾಂಪೋಸ್ಟಲ್ಲಿ ಉತ್ಪಾದನೆಯಾದ ಕಾಂಪೋಸ್ಟನ್ನು ಗೊಬ್ಬರವನ್ನು ಬಳಸಿ ನಾವು ಈ ತರಕಾರಿ ತೋಟವನ್ನು ಮಾಡ್ತಾ ಇದ್ದೀವಿ. ಹೆಚ್ಎಸ್ಆರ್ ಸಿಟಿಸನ್ ಫೋರಂ ಮೆಂಬರ್ಸೇ ಪ್ರತಿದಿನ ಅಥವಾ ಸಮಯ ಸಿಕ್ಕಿದಾಗೆಲ್ಲ ಬಂದುಬಿಟ್ಟು ನಮ್ಮ ಸಮಯವನ್ನು ಇಲ್ಲಿ ಕಳೆಯುತ್ತೀವಿ. ಈ ಗಾರ್ಡನ್ದು ವಿಶೇಷತೆ ಏನೆಂದರೆ ನಾವು ಫರ್ಟಿಲೈಸರ್ಸ್ ಆಗಲಿ ಅಥವಾ ಪೆಸ್ಟಿಸೈಡ್ಸನ್ನು ಆಗಲಿ ಇಲ್ಲಿ ಉಪಯೋಗಿಸುವುದಿಲ್ಲ. ಏಕೆಂತ ಹೇಳಿದರೆ ಗ್ರೋ ವಾಟ್ ಯು ಈಟ್ ಆ್ಯಂಡ್ ಈಟ್ ವಾಟ್ ಯು ಗ್ರೋ, ದಿಸ್ ಇಸ್ ವಾಟ್ ವಿ ಬಿಲೀವ್ ಇನ್. ಮನುಷ್ಯನಿಗೆ ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೊನೆಗೆ ಆರೋಗ್ಯ ತುಂಬ ಮುಖ್ಯ. ಈ ಆರೋಗ್ಯವನ್ನು ನಾವು ಕಾಪಾಡಬೇಕಾದರೆ ಇಂತಹ ಪೆಸ್ಟಿಸೈಡ್ ಫ್ರೀ ಆ್ಯಂಡ್ ಫರ್ಟಿಲೈಸರ್ ಫ್ರೀ ಗಾರ್ಡನನ್ನು ನಾವು ಮಾಡಬೇಕು. ನಾವು ಮಾತ್ರ ಅಲ್ಲ, ಇಲ್ಲಿ ಬಂದ ವಿದ್ಯಾರ್ಥಿಗಳಿಗೂ ಹಾಗೂ ಜನರಿಗೂ ಪ್ರಚಾರವನ್ನು ಮಾಡುತ್ತಾ ಇದ್ದೀವಿ. ಕಾಂಪೋಸ್ಟಿಂಗ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಬಂದು ಸೆಗ್ರಿಗೇಷನ್. ಕಾಂಪೋಸ್ಟಿಂಗ್ ಅಂದರೆ ನಮ್ಮ ಹಸಿ ಕಸಾನ ಗೊಬ್ಬರವಾಗಿ ಕನ್ವರ್ಟ್ ಮಾಡೋದಕ್ಕೆ ಕಾಂಪೋಸ್ಟಿಂಗ್ ಅಂತೀವಿ. ತುಂಬ ಜನರಿಗೆ ಕಾಂಪೋಸ್ಟಿಂಗ್ ಅಂದರೆ ತುಂಬ ಭಯ ಇರುತ್ತೆ, ಇದರಲ್ಲಿ ಸ್ಮೆಲ್ ಬರುತ್ತೆ, ನೊಣ ಬರುತ್ತೆ ಅನ್ನೋ ಥಾಟ್ಸ್ ಬರುತ್ತೆ ಅವ್ರಿಗೆ. ಆದರೆ ಇಲ್ಲಿ ಯಾವ ಥರ ಪ್ರಾಬ್ಲಮ್ ಇಲ್ಲದೇ ವೆರಿ ಸಿಂಪಲ್ ಆಗಿ ಹೆಂಗೆ ಕಾಂಪೋಸ್ಟಿಂಗ್ ಮಾಡೋದು ಅಂತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲಿರುವಂಥ ಕಾಂಪೋಸ್ಟಿಂಗ್ ಯೂನಿಟ್ಸಲ್ಲಿ ಅಲ್ಲಿ ಡೂ ಯುವರ್ ಓನ್ ಮಾಡೆಲ್ಸ್ ಅಂದರೆ ಮನೆಯಲ್ಲೇ ಇರುವಂತಹ ಬಕೆಟ್ನ ಯೂಸ್ ಮಾಡಿ ಕಾಂಪೋಸ್ಟಿಂಗ್ ಯೂನಿಟ್ನ ನಾವೇ ರೆಡಿ ಮಾಡ್ಕೋಬೋದು. ಅದು ಆ ಕಡೆ ಇದೆ. ಮಿಕ್ಕಿದೆಲ್ಲಾನು ವಿಧ ವಿಧವಾದ ಕಾಂಪೋಸ್ಟಿಂಗ್ ಯೂನಿಟ್ಸ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಇದರಲ್ಲಿ ಹಸಿ ಕಸ ತುಂಬಿ ವಾರಕ್ಕೆ 3 ದಿನ ಹಸಿ ಕಸ ಎಲ್ಲದರಲ್ಲೂ ತುಂಬಿಸ್ತಾರೆ. ಇಲ್ಲಿ ಯಾವ ಥರದ್ದು ಸ್ಮೆಲ್ ಆಗಲಿ ನೊಣಗಳಲ್ಲಿ ಆದರೆ ಯಾವುದೂ ಕಂಡುಬರೋದಿಲ್ಲ. ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರದಲ್ಲಿ ಪ್ರತಿ ತಿಂಗಳು ಕೊನೆಯ ಭಾನುವಾರ ನಾವು ಒಂದು ಕಾಂಪೋಸ್ಟಿಂಗ್ನ ಫ್ರೀ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತೀವಿ. ಯಾರಾದರೂ ಅದಕ್ಕೆ ರಿಜಿಸ್ಟರ್ ಮಾಡಿ ಅಟೆಂಡ್ ಮಾಡ್ಬೋದು. So what we have here is a large scale composting solution. This can be used for large apartment complexes or gated communities or any bulk generator for that matter. The apartments have segregated their waste at source and they are trying to manage the wet waste. They will choose the one that fits their fits their interest or what they want really. Depending on how easily you can harvest it, amount of space that you have available, coming here in one place they can figure out what is the best possible solution for their community. So these are the large scale composting solutions that we have. We have 20 different models here. The large apartment complexes, gated communities and all can use this. Each of the bulk generator have to segregate their waste at source. Hopefully they will adopt one of these models depending on what they like and convert this precious kitchen waste into a very useful compost. ಹೆಚ್ಎಸ್ಆರ್ ಲೇಔಟ್ ಒಂದು ಗ್ರೀನ್ ಬಡಾವಣೆ, ಹೆಚ್ಚಿನ ಮರಗಳು ಇರೋದ್ರಿಂದ ಒಣ ಎಲೆ ಸಮಸ್ಯೆ ಇಲ್ಲೂ ಇರ್ತಾ ಇತ್ತು. ಸೊ ಈ ಪಾರ್ಕಲ್ಲಿ ಅಥವಾ ರಸ್ತೆಗಳಲ್ಲಿ ಕಲೆಕ್ಟ್ ಆಗುವಂತಹ ಈ ಒಣ ಎಲೆಗಳನ್ನ ಕಾಂಪೋಸ್ಟ್ ಮಾಡಬೇಕಾದ್ರೆ ಹೆಚ್ಚಿನ ಸಮಯ ಹಿಡಿಯುತ್ತೆ ಹಾಗೆ ಮಾಡಬೇಕಾದ್ರೆ. ಸೊ ಅದನ್ನು ಇಲ್ಲಿ ಕಲಿಕಾ ಕೇಂದ್ರದಲ್ಲಿ ಇನ್ಸ್ಟಾಲ್ ಮಾಡಿರುವಂತಹ ಶ್ರೆಡ್ಡರ್ಗೆ ತಗೊಂಡು ಬಂದು ಆ ಒಣ ಎಲೆಗಳನ್ನ ಶ್ರೆಡ್ ಮಾಡಿ ಪುಡಿ ಮಾಡಿ ತರಕಾರಿ ವೇಸ್ಟ್ ಜೊತೆಗೆ ಶ್ರೆಡ್ ಮಾಡೋದ್ರಿಂದ ಅದನ್ನು ವರ್ಮಿ ಕಾಂಪೋಸ್ಟಿಂಗ್ ಮಾಡೋದಕ್ಕೆ ಬಳಸ್ತೇವೆ. ಸೊ ಈ ವರ್ಮಿ ಕಾಂಪೋಸ್ಟಿಂಗ್ ಒಂದು ಮುಖ್ಯವಾದ ಕಾಂಪೋಸ್ಟಿಂಗ್ ಪ್ರೊಸೀಜರ್. ಸೊ ಈ ಶ್ರೆಡ್ ಮಾಡಿರೋ ಎಲೆಗಳು ಪ್ಲಸ್ ತರಕಾರಿ ವೇಸ್ಟ್ ಹಾಗೂ ಸಗಣಿನ ಉಪಯೋಗಿಸಿ ಮಾಡಿರುವಂಥ ಒಂದು ಕಾಂಪೋಸ್ಟಿಂಗ್ ಟೆಕ್ನಿಕ್ ವರ್ಮಿ ಕಾಂಪೋಸ್ಟಿಂಗ್. ಇದು ಒಂದು 45 ಡೇಸಲ್ಲಿ ಈ ವರ್ಮಿ ಕಾಂಪೋಸ್ಟ್ ಪರ್ಫೆಕ್ಟಾಗಿ ರೆಡಿ ಆಗಿರುತ್ತೆ. ಇದನ್ನು ಡೈರೆಕ್ಟಾಗಿ ಗಿಡಗಳಿಗೆ ಉಪಯೋಗಿಸ್ಕೋಬೋದು. ಈ ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ ದೇಶದಲ್ಲೇ ಪ್ರಪ್ರಥಮವಾಗಿರೋದು. ಇದೇ ಇನಾಗ್ರೇಟ್ ಆಗಿದ್ದು 2018 ಡಿಸೆಂಬರಲ್ಲಿ ಇದು ಇನಾಗ್ರೇಟ್ ಆಗಿದ್ದು. ಅಲ್ಲಿಂದ ಇದುವರೆಗೂ 5,000 ಜನ ಇಲ್ಲಿಗೆ ನಮ್ಮಲ್ಲಿ ಎಲ್ಲ ತಿಳುವಳಿಕೆಗೋಸ್ಕರ ಬಂದಿದ್ದಾರೆ. ಇಲ್ಲಿ ಬಂದ ವಿಸಿಟರ್ಸಲ್ಲಿ ಮುಖ್ಯವಾದವರೆಲ್ಲ ಸ್ಕೂಲಿನ ಹುಡುಗರು, ಆಮೇಲೆ ಬೆಂಗಳೂರಿನ ಕಾರ್ಪೊರೇಟರ್ಗಳೆಲ್ಲ ಬಂದಿದ್ದಾರೆ. ಅದಲ್ಲದೆ ಇಲ್ಲ ಫಾರಿನ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಬಂದಿದ್ದಾರೆ. ಈ ಕೇಂದ್ರಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಹೈಯೆಸ್ಟ್ ಸ್ವಚ್ಛ ಸರ್ವೇಕ್ಷಣದ ಇನ್ಚಾರ್ಜ್ ಏನಿದ್ದಾರೆ
ಅವರು, ಆಮೇಲೆ ಪಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ನು, ಆಮೇಲೆ ಮೇಯರು, ಎಲ್ಲರೂ ಕೂಡ ಈ ಥರ ಹೈಯರ್ ಸೀನಿಯರ್ ಅಫಿಷಿಯಲ್ಸ್ ಎಲ್ಲ ಬಂದು ಈ ಕಲಿಕಾ ಕೇಂದ್ರಕ್ಕೆ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಹಸಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡುವಂಥದ್ದು ಒಂದು ಸವಾಲಿನ ಕೆಲಸ. ಅದು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಎಸ್ ಆರು ಮತ್ತು ಎಲ್ಲ ಬಡಾವಣೆಗಳಲ್ಲೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಕಾರಣ ನಮ್ಮ ಸಿಟಿಸನ್ ಗ್ರೂಪ್ನ ಅವರ ಒಂದು ಪೂರ್ತಿಯಾದಂಥ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರ ಕೂಡ. ಎಚ್ ಎಸ್ ಆರ್ ಮತ್ತು ಸುತ್ತಮುತ್ತ ಬಡಾವಣೆಗಳಲ್ಲಿ ಲೇನ್ ಕಾಂಪೋಸ್ಟರ್ಗಳನ್ನು ಹಾಕೋ ಮೂಲಕ ಆ ಒಂದು ಹಸಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡುವಂಥ ಕೆಲಸನೂ ಕೂಡ ಆಗ್ತಾ ಇದೆ. ಅದು ಮತ್ತು ಅದರ ಜೊತೆಗೆ ಹಸಿ ತ್ಯಾಜ್ಯ ಮನೆಯಿಂದ ಹೊರಗಡೆ ಬರದೆ ಅಲ್ಲೇ ಆ ಹಸಿ ತ್ಯಾಜ್ಯವನ್ನು ಗೊಬ್ಬರವಾಗಿ ಉಪಯೋಗ ಮಾಡಲಿಕ್ಕೆ ಬೇಕಾಗಿರುವಂಥ ಕಿಟ್ಗಳನ್ನು ಈಗಾಗಲೇ ಅನೇಕ ಮನೆಗಳಿಗೆ ಕೊಟ್ಟಿರುವಂಥದ್ದು. ಮತ್ತು ನಮ್ಮ ಎಚ್ ಎಸ್ ಆರ್ ಲೇಔಟಲ್ಲೇ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿ ಅದರಲ್ಲಿ ಹಸಿ ತ್ಯಾಜ್ಯವನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು, ಅದನ್ನು ಯಾವ ರೀತಿ ಗೊಬ್ಬರ ಮಾಡ್ಬೋದು ಅಂತ ಲೈವ್ ಆಗಿ ನೋಡಲಿಕ್ಕೆ ಅನೇಕ ವಿದ್ಯಾರ್ಥಿಗಳು ಕೂಡ ಬಂದಿರ್ತಾರೆ. ಮತ್ತು ಈ ಒಂದು ಪಾರ್ಕಿಂದ ದೇಶದ ಮತ್ತು ರಾಜ್ಯದ ಬೆಂಗಳೂರಿನ ಜನಗಳ ಗಮನವನ್ನು ಕೂಡ ಸೆಳೆದಿರ್ತಾರೆ. ಮತ್ತು ಅತ್ಯಾಧುನಿಕವಾಗಿ ಮತ್ತು ತುಂಬ ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಹಸಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ಬೋದು ಮತ್ತು ಬೆಂಗಳೂರಲ್ಲಿ ಇರುವಂಥ ಕಸವನ್ನು ಡಿಸೆಂಟ್ರಲೈಸ್ ಮಾಡಲಿಕ್ಕೆ ಈಗಾಗಲೇ ನಾವು ಗುರಿಯನ್ನು ಹಾಕ್ಕೊಂಡಿದ್ದೇವೆ. ಅದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ. We are a bunch of committed citizens of HSR Citizen Forum. This entire park is being maintained together with BBMP and HSR Citizen Forum. Everyone who comes here leaves back with an inspiration to start composting, to start growing. What comes from the soil has to go back to the soil. So we complete the cycle here. We all are worried about climate change. We read in the newspaper, television and get worried and think about the future generation. But what are we doing about it? You know, we all think that we all dream of a zero waste city, and it all begins with something very, very simple. Nama kasa, nama jawabdari.